2024 ಲೋಕಸಭೆ ಚುನಾವಣೆಯ ಫಲಿತಾಂಶ ಈಗಾಗಲೇ ಹೊರಬಿದ್ದಿದ್ದಾಗಿದೆ. ರಿಸಲ್ಟ್ ಹೊರಬೀಳ್ತಾ ಇದ್ದಂತೆ ಸೆಲೆಬ್ರಿಟಿಗಳು ತಮ್ಮದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ತಮ್ಮ ನೆಚ್ಚಿನ ಪಕ್ಷಗಳ ಪರವಾಗಿ ಕೆಲವರು ವಿರೋಧವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ತಿದ್ದಾರೆ. ಇದರಲ್ಲೊಂದು ಸೋನು ನಿಗಮ್ ಅವರ ಎಕ್ಸ್ಪೋಸ್ಟ್ ಕೂಡ ಒಂದು ಆಗಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿ ಕೂಡ ಬಿಜೆಪಿ ಅಭೂತಪೂರ್ವಕವಾಗಿ ಗೆದ್ದು ಬೀಗುತ್ತೆ ಅಂದುಕೊಂಡವರಿಗೆ ನಿರಾಸೆಯಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಬಳಿಕ ಉತ್ತರ ಪ್ರದೇಶದಲ್ಲಿ ಭರ್ಜರಿ ಜಯ ಗಳಿಸಬಹುದೆಂದು ನಿರೀಕ್ಷೆ ಮಾಡಿದವರಿಗೆ ಉಲ್ಟಾ ರಿಸಲ್ಟ್ ಬಂದು ಶಾಕ್ ಕೊಟ್ಟಿದೆ. ಚುನಾವಣೆಗೂ ಮುನ್ನ ಬಿಜೆಪಿ ಸರ್ಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿತ್ತು. ಹೀಗಾಗಿ ಅಯೋಧ್ಯೆಯಲ್ಲಿ ಈ ಬಾರಿ ಬಿಜೆಪಿ ಜಯಭೇರಿ ಬಾರಿಸುತ್ತೆ ಎಂದು ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಅಚ್ಚರಿ ಎಂಬಂತೆ ಅಯೋಧ್ಯೆಯ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಸೋಲು ಕಂಡಿದ್ದಾರೆ. ಈ ಬಗ್ಗೆ ಸೋನು ನಿಗಮ್ ಮಾಡಿದ ಎಕ್ಸ್ಪೋಸ್ಟ್ ಬಗ್ಗೆ ಸಿಕ್ಕಾಪಟ್ಟೆ ಈಗ ಚರ್ಚೆ ಆಗ್ತಾ ಇದೆ. ಇನ್ನು ಆ ಒಂದು ಪೋಸ್ಟ್ನಲ್ಲಿ ಏನಿದೆ ಎಂಬುದನ್ನು ನೋಡೋದಾದರೆ, ಯಾವ ಸರ್ಕಾರ ಅಯೋಧ್ಯೆಯನ್ನು ಮಿಂಚುವಂತೆ ಮಾಡಿತ್ತು, ಹೊಸ ಏರ್ಪೋರ್ಟ್ ಕೊಟ್ಟಿತ್ತು, ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಿತ್ತು, 500 ವರ್ಷಗಳ ಬಳಿಕ ರಾಮ ಮಂದಿರವನ್ನು ನಿರ್ಮಾಣ ಮಾಡಿತ್ತು, ಇಡೀ ಅಯೋಧ್ಯೆಯನ್ನ ಟೆಂಪಲ್ ಎಕಾನಮಿಯನ್ನಾಗಿ ಮಾಡಿತ್ತು, ಅದೇ ಪಕ್ಷ ಈಗ ಅಯೋಧ್ಯೆಯಲ್ಲಿ ಸೋಲ್ಬೇಕಾಗಿದೆ. ಅಯೋಧ್ಯೆಯಲ್ಲಿ ವಾಸಿಸುವವರೇ ನಿಮಗೆ ನಾಚಿಕೆ ಆಗ್ಬೇಕು ಅಂತ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿತ್ತು. ಸೋನು ನಿಗಮ್ ಹೆಸರಿನಲ್ಲಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಆಗ್ತಾ ಇದ್ದಂತೆ ನೆಟ್ಟಿಗರು ಗಾಯಕನಿಗೆ ಕಮೆಂಟ್ಗಳನ್ನ ಮಾಡುವುದಕ್ಕೆ ಶುರು ಮಾಡಿಕೊಂಡ್ರು. ಅಯೋಧ್ಯೆಯ ಜನರನ್ನ ಬೈದಿದ್ದಕ್ಕೆ ಸೋನು ನಿಗಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದರೆ ಈ ಟ್ವಿಟರ್ ಸೋನು ನಿಗಮ್ದಲ್ಲ, ಈ ಟ್ವೀಟನ್ನು ಬಹುಭಾಷಾ ಗಾಯಕ ಸೋನು ನಿಗಮ್ ಖಾತೆಯಿಂದ ಮಾಡಿದ್ದಲ್ಲ, ಹಾಗಂತ ಇದು ನಕಲಿ ಖಾತೆನೂ ಅಲ್ಲ. ಇದು ಸೋನು ನಿಗಮ್ ಹೆಸರಿನಲ್ಲಿರುವ ಸೋನು ನಿಗಮ್ ಸಿಂಗ್ ಎನ್ನುವವರ ಎಕ್ಸ್ ಖಾತೆ. ಈ ಖಾತೆಗೆ ಬ್ಲೂ ಟಿಕ್ ಕೂಡ ಇದೆ. ಹೀಗಾಗಿ ಈ ಪೋಸ್ಟನ್ನು ಗಾಯಕ ಸೋನು ನಿಗಮ್ ಅವರೇ ಮಾಡಿದ್ದಾರೆ ಅಂತ ನೆಟ್ಟಿಗರು ತಪ್ಪಾಗಿ ಭಾವಿಸಿದರು. ಹೀಗಾಗಿ ನೆಟ್ಟಿಗರು ಗರಂ ಕೂಡ ಆಗಿದ್ದರು. ಅಸಲಿಗೆ ಈ ಸೋನು ನಿಗಮ್ ಸಿಂಗ್ ಅನ್ನೋರು ಬಿಹಾರದ ನಿವಾಸಿಯಂತೆ. ವೃತ್ತಿಯಲ್ಲಿ ಇವರು ವಕೀಲರಾಗಿದ್ದಾರೆ. ಅವರು ತಮ್ಮ ಪ್ರೊಫೈಲ್ನಲ್ಲಿ ಕ್ರಿಮಿನಲ್ ಲಾಯರ್ ಬಿಹಾರ್ ಭಾರತ ಅಂತ ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಬೇರೊಬ್ಬ ಸೋನು ನಿಗಮ್ ಮಾಡಿದ ಪೋಸ್ಟ್ಗೆ ಗಾಯಕನನ್ನು ಎಳೆದು ತರಲಾಗಿದೆ. ಜೊತೆಗೆ ಸೋನು ನಿಗಮ್ ಕೂಡ ಈ ಬಗ್ಗೆ ರಿಯಾಕ್ಟ್ ಅನ್ನು ಮಾಡಿದ್ದಾರೆ. ಕೆಲವರು ಈ ಬಗ್ಗೆ ತಪ್ಪಾಗಿ ಭಾವಿಸಿದರು, ಈ ಬಗ್ಗೆ ವರದಿ ಕೂಡ ಮಾಡಿದರು. ಈ ವಿಚಾರದ ಬಗ್ಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ, ನಾನು ಆ ರೀತಿ ಹೇಳಿಕೆ ಕೊಟ್ಟೇ ಇಲ್ಲ, ಈ ಕಾರಣದಿಂದಲೇ ನಾನು ಸೋಷಿಯಲ್ ಮೀಡಿಯಾವನ್ನು 7 ವರ್ಷದ ಹಿಂದೆ ಬಿಟ್ಟಿದ್ದೆ. ಜನರು ಹಾಗೂ ಸುದ್ದಿ ವಾಹಿನಿಗಳು ಈ ಬಗ್ಗೆ ಸ್ವಲ್ಪವೂ ಯೋಚಿಸದೆ ಹೇಗೆ ಸುದ್ದಿ ಮಾಡ್ತಾರೆ ಎಂದು ನನಗೆ ಆಶ್ಚರ್ಯ ಆಗುತ್ತೆ. ಅವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಸೋನು ನಿಗಮ್ ಸಿಂಗ್ ಎಂದು ಬರೆದಿದೆ. ಅವರ ಖಾತೆಯಲ್ಲಿ ಅವರು ಬಿಹಾರದ ಕ್ರಿಮಿನಲ್ ವಕೀಲ ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ ಅಂತ ಸೋನು ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ.